Hey guys, what's up? Nanu Chidanand. Welcome to An Academy. Now, yottu parisara kuritada question answer na discuss madona. Nan illi varige science and technology kuritada question answer northa bartide. Iga environment and ecology kuritada set 1 nan nodona. Illi yav riti prashnegalu bartive, yav riti bidisbeku, yav riti question galanna tackle made answer na hudukbeku antakkantadana ನಾನು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಬರ್ತೀನಿ. ಓಕೆ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾನು ಚಿದಾನಂದ ಪಡದಾಳೆ. ನಾನು ಅನ್ ಅಕಾಡೆಮಿಯಲ್ಲಿ ಲೈವ್ ಕ್ಲಾಸ್ ಮಾಡ್ತೀನಿ. ನೀವು ಸ್ಟ್ರಕ್ಚರ್ಡ್ ಕೋರ್ಸ್ಗಳ ಮೇಲೆ 10% ಡಿಸ್ಕೌಂಟನ್ನು ಪಡಿಬೇಕಾದ್ರೆ ನನ್ನ ರೆಫರಲ್ ಕೋಡ್ ಚಿದು ಸರ್ ಲೈವನ್ನು ಬಳಸಬೇಕು. ಇನ್ನೊಂದು ಮುಖ್ಯವಾದ ವಿಚಾರ, KS ಫಿಲಮ್ಸ್ಗಾಗಿ ಟೆಸ್ಟ್ ಸೀರೀಸ್ ಲಾಂಚ್ ಆಗಿದೆ, ಇದರ ಸದುಪಯೋಗವನ್ನು ಪಡ್ಕೊಳ್ರಿ. ಆಮೇಲೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅನ್ ಅಕಾಡೆಮಿ ಭಾರತದ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ. ನೀವು ಇಲ್ಲಿ ನಮ್ಮ ಟಾಪ್ ಎಜುಕೇಟರ್ಸ್ ಜೊತೆಗೆ ಕಲಿಬಹುದು. ಇದು ನಮ್ಮ ಹೋಲ್ ಟೀಮ್. ಪ್ರತಿಯೊಂದು ವಿಷಯದ ಸಂಪೂರ್ಣ ಮಾಹಿತಿಯುಳ್ಳ ವಿಷಯ ಪರಿಣಿತರು ನಮ್ಮಲ್ಲಿದ್ದಾರೆ. ಇವರು ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ಇಲ್ಲಿ ನೀಡ್ತಾರೆ. ಪ್ರತಿದಿನವೂ ನಂದು ಕೂಡ ಯೂಟ್ಯೂಬ್ ಸೆಷನ್ಸ್ ಇರ್ತದೆ, ನೀವು ವಾಚ್ ಮಾಡ್ಬೋದು. ಟೆಕ್ನಾಲಜಿ, ಕರ್ನಾಟಕ ಕರೆಂಟ್ ಅಫೇರ್ಸ್, ಆಮೇಲೆ ಡೈಲಿ ಕರೆಂಟ್ ಅಫೇರ್ಸ್ ಕುರಿತಾಗಿ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ. ಆಮೇಲೆ KS ಪ್ರಿಲಿಮ್ಸ್ ಟೆಸ್ಟ್ ಸೀರೀಸನ್ನು ನಮ್ಮ ಟೀಮ್ ಎಲ್ಲ ಮಾಡಿಟ್ಟಿದೆ. ನೀವು ಅನ್ ಅಕಾಡೆಮಿ ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಆಮೇಲೆ ನಮ್ಮ ಅನ್ ಅಕಾಡೆಮಿ ಕೀ ಫೀಚರ್ಸ್ ಏನು ಅಂತಂದರೆ, ನೀವು ಮನೆಯಿಂದನೇ ಕೂತ್ಕೊಳ್ಬೋದು, ಸ್ಟಡಿ ಫ್ರಮ್ ಹೋಮ್. ಈಗ ಕೊರೋನಾ ಇಶ್ಯೂ ಆಗಿರೋದ್ರಿಂದ ಯಾವುದೇ ಆಫ್ಲೈನ್ ಕ್ಲಾಸ್ ಇಲ್ಲ, ಇದು ಓದಲಿಕ್ಕೆ ನಿಮಗೆ ಬೆಸ್ಟ್ ಟೈಮ್. ಈ ಒಂದು ಬೆಸ್ಟ್ ಟೈಮ್ಗೆ ಅನುಕೂಲ ಮಾಡಿಕೊಡ್ಲಿಕ್ಕಾಗಿನೇ ನಮ್ಮ ಟೀಮ್ ನಾವೆಲ್ಲ ಎಲ್ಲ ವಿಷಯಗಳ ಕುರಿತಾದ ವೀಡಿಯೋಗಳನ್ನು ಮಾಡ್ತೀವಿ. ಪ್ರತಿಯೊಂದು ವಿಷಯದ ವೀಡಿಯೋಗಳು ಸಿಗ್ತವೆ, ಟೀಚರ್ಸ್ ಇದ್ದಾರೆ, ಎಲ್ಲ ಮಾಹಿತಿಗಳನ್ನು ನಿಮಗೆ ನೀಡ್ತಾರೆ. ಆಮೇಲೆ ಮುಖ್ಯವಾಗಿ ಲೈವ್ ಸೆಷನ್ಸ್ ಇರ್ತದೆ, ನೀವು ಹೇಗೆ ಕ್ಲಾಸ್ನಲ್ಲಿ ಕೂತು ಕ್ವಶನ್ಗಳನ್ನು ಕೇಳ್ಬೋದು, ಆ ಲೈವ್ ಕ್ಲಾಸಲ್ಲಿ ಕೂಡ ನಿಮ್ಮ ಡೌಟ್ ಡೆಮೋಲಿಷಿಂಗ್ ಸೆಷನ್ಸ್ ಇರ್ತದೆ, ಅದರ ಸದುಪಯೋಗ ಕೂಡ ನೀವು ಪಡ್ಕೊಳ್ಬೋದು. ಆಮೇಲೆ ನಮ್ಮಲ್ಲಿ ಫ್ರೀ ಸ್ಪೆಷಲ್ ಕ್ಲಾಸ್ ಕೂಡ ಇದೆ, ಆಮೇಲೆ ಸ್ಟ್ರಕ್ಚರ್ಡ್ ಕೋರ್ಸ್ ಕೂಡ ಇದೆ, ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು ನೀವು. ಆಮೇಲೆ ಇಫ್ ಇನ್ ಕೇಸ್ ನೀವು ಸ್ಟ್ರಕ್ಚರ್ಡ್ ಕೋರ್ಸ್ ತೊಗೋತೀರಿ ಅಂತಂದರೆ EMI ಪೇಮೆಂಟ್ ಆಪ್ಷನ್ ಇರ್ತದೆ. ಈ EMI ಪೇಮೆಂಟ್ ಆಪ್ಷನಲ್ಲಿ ಕೂಡ ನೀವು ಸ್ಟ್ರಕ್ಚರ್ಡ್ ಕೋರ್ಸ್ಗಳನ್ನು ಪಡೆದುಕೊಳ್ಬೋದು. ಆಮೇಲೆ ಇದಕ್ಕಾಗಿ ನೀವು ವ್ಯಯ ಮಾಡಬೇಕಾದ್ದು ದಿನಕ್ಕೆ ಕೇವಲ ₹18 ಮಾತ್ರ. ಇಫ್ ಇನ್ ಕೇಸ್ ನಿಮಗೆ ಸ್ಟ್ರಕ್ಚರ್ಡ್ ಕೋರ್ಸ್ ಏನಾದರೂ ಬೇಕಾದರೆ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್, ಇಲ್ಲಿ ಸ್ಟ್ರಕ್ಚರ್ಡ್ ಕೋರ್ಸ್ ಪ್ಲಸ್ ಸ್ಪೆಷಲ್ ಕ್ಲಾಸ್, ಈ ಎರಡೂ ಕ್ಲಾಸ್ಗಳು ನಿಮಗೆ ಬೇಕಾದರೆ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಡ್ರಿ. ಇನ್ನು ಕರ್ನಾಟಕ PSC ನೀವು ಸಬ್ಸ್ಕ್ರಿಪ್ಷನ್ ಪಡ್ಕೋಬೇಕಾದ್ರೆ 1 month ಇದೆ, 3 month ಇದೆ, 6 month, 12 month, 24 month. 1 month 1400, 3 month 1161 ಪರ್ ಮಂತ್ ಅಂದರೆ 3500 ಆಯಿತು. ಆಮೇಲೆ 6 month ಪರ್ ಮಂತ್ 933 ಅಂದರೆ 6 month 5600 ಆಯಿತು. ಆಮೇಲೆ 12 month 583 ಪರ್ ಮಂತ್ ಅಂತಂದರೆ 12 ತಿಂಗಳಿಗೆ ₹7000. ಇದು ಹೈಲಿ ರೆಕಮೆಂಡೆಡ್, ನೀವು ಇದನ್ನು ಪಡ್ಕೊಳ್ಬೋದು, ನಿಮಗೆ ಅಫೋರ್ಡ್ ಆಗುತ್ತೆ ಇದು. ಆಮೇಲೆ 467 2 ವರ್ಷದ ನಿಮಗೆ ಕೋರ್ಸ್ ಬೇಕಾಯ್ತು ಅಂದರೆ ₹467 ಇದೆ, ನೀವು ಪಡೆದುಕೊಳ್ಬೋದು. ಇಫ್ ಇನ್ ಕೇಸ್ ನೀವು 1 ವರ್ಷದ ಕೋರ್ಸ್ ಪಡ್ಕೊತೀರಿ ಅಂದ್ಕೊಡ್ರಿ ಅಂದರೆ ₹7000. ಈ ₹7000 ನೀವು ಕೋರ್ಸ್ ಪಡ್ಕೊಂತೀರಿ, ನೀವು ತುಂಬಬೇಕಾಗಿರೋದು ಕೇವಲ 6300. ಯಾಕೆ ಅಂತಂದರೆ ನೀವು 10% ಡಿಸ್ಕೌಂಟ್ ಪಡಿತೀರಿ ನನ್ನ ಒಂದು ರೆಫರಲ್ ಕೋಡನ್ನು ಬಳಸಿದಾಗ. ಈ ಚಿದು ಸರ್ ಲೈವ್ ಅಂತಕ್ಕಂಥ ಒಂದು ರೆಫರಲ್ ಕೋಡನ್ನು ಬಳಸಿದ್ರಿ ಅಂದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತದೆ. ₹7000 ಇದ್ದಿದ್ದನ್ನು ನೀವು 6300 ತುಂಬೋದಾಗತ್ತೆ. ಓಕೆ, ಇನ್ನು ಫರ್ದರ್ ಇನ್ಫಾರ್ಮೇಷನ್, ಡೈಲಿ ಅಪ್ಡೇಟ್ ಏನಾದರೂ ಬೇಕಾದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಚಿದು ಸರ್ ಅಫಿಷಿಯಲ್ ಇದೆ, ನೀವು ಅದಕ್ಕೆ ಜಾಯ್ನ್ ಆಗ್ಬೋದು. ಅಲ್ಲಿ ಡೈಲಿ ಕರೆಂಟ್ ಅಫೇರ್ಸ್, ಆಮೇಲೆ ನಿಮಗೆ ಜ್ಞಾನವನ್ನು ಕೊಡ್ತಕ್ಕಂಥ ಎಜುಕೇಷ್ನಲ್ ವೀಡಿಯೋಗಳಿವೆ, ನೀವು ಅದನ್ನು ಪಡ್ಕೊಳ್ಬೋದು, ಎಜುಕೇಷ್ನಲ್ ವೀಡಿಯೋಸ್. ಎಸ್, ಓಕೆ, ಈಗ ವಿಷಯವನ್ನು ಶುರು ಮಾಡೋಣ. ಓಕೆ, ಇವತ್ತು ನಾವು ಟಾಪ್ ಕ್ವೆಶನ್ ಅನಾಲಿಸಿಸ್ ಮಾಡೋದು ಯಾವುದು ಅಂತಂದರೆ ಎನ್ವಿರಾನ್ಮೆಂಟ್ ಆ್ಯಂಡ್ ಇಕಾಲಜಿ, ಪರಿಸರ ಮತ್ತು ಪರಿಸರ ಅಧ್ಯಯನ ಅಥವಾ ಜೀವಿ ಪರಿಸರ ಶಾಸ್ತ್ರ. ಎಸ್, ಇದು ನಿಮಗೆ ಮುಖ್ಯವಾಗಿ KAS ಪ್ರಿಲಿಮ್ಸ್ ಪೇಪರ್ 2 ಪ್ರಶ್ನೆಗಳು ಬರ್ತವೆ. KAS ಪ್ರಿಲಿಮ್ಸ್ ಪೇಪರ್ 2 ಪ್ರಶ್ನೆಗಳು ಬರ್ತವೆ. ಆಮೇಲೆ IAS ಪ್ರಿಲಿಮ್ಸ್ ಪೇಪರ್ 1 ಪ್ರಶ್ನೆಗಳು ಬರ್ತವೆ. ಆಮೇಲೆ ಮೇನ್ಸ್ಗಾಗಿ ಜನರಲ್ ಸ್ಟಡೀಸ್ ಪೇಪರ್ 3, ಜನರಲ್ ಸ್ಟಡೀಸ್ ಪೇಪರ್ 3 IAS KAS ಎರಡಕ್ಕೂ. ಆಮೇಲೆ ಇತ್ತೀಚೆಗೆ PSI ಕೂಡ ಬಹಳ ಪ್ರಶ್ನೆಗಳು ಬರ್ತವೆ, PC ಕೂಡ ಕೇಳ್ತಾ ಇದ್ದೀನಿ. ಅದೇ ರೀತಿ SDA, FDA, PDO ಹೀಗೆ ಈ ಎಲ್ಲ ಪರೀಕ್ಷೆಗಳಿಗೂ ಕೂಡ ಈ ಎನ್ವಿರಾನ್ಮೆಂಟ್ ಆ್ಯಂಡ್ ಇಕಾಲಜಿ ಕುರಿತಾದ ಪ್ರಶ್ನೆಗಳು ಬರ್ತವೆ. ನೆಗ್ಲೆಕ್ಟ್ ಮಾಡೋಕ್ಕೋಗ್ಬೇಡಿ, ಬಹಳ
ಚೆನ್ನಾಗಿ ನಾವು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಮೊದಲ ಪ್ರಶ್ನೆ ಏನು ನೋಡೋಣ. ಓಕೆ, ಒಂದು ಪರಿಸರ ವ್ಯವಸ್ಥೆಯಲ್ಲಿ, ಸದಾ ಪೋಷಕಾಂಶಗಳು, ನೋಡ್ರಿ ಅರ್ಥ ಮಾಡಿಕೊಟ್ರೆ, ಪೋಷಕಾಂಶಗಳು ಯಾವ ರೀತಿಯಲ್ಲಿ ಸಂಚಲನವಾಗುತ್ತವೆ? ಒಂದು ಪರಿಸರ ಇರುತ್ತೆ. ಪರಿಸರ ಅಂತಂದರೆ ಏನು? ಪರಿಸರ ಎಂದರೇನು ಅಂತಂದಾಗ ನೀವು ಅಂತೀರಿ, ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಪರಿಸರ ಅಂತ ಹೇಳಂತೀವಿ ನಾವು. ಕಾಮನಾಗಿ ಡೈಲಾಗ್ ಅದ, ಸಣ್ಣಾಗಿರುತ್ತೆ ಅಂತ ಅದ ನೆನಪೈತಿ ನಮಗೆ. ಯಾಕೆ ಅದ ಕರೆಕ್ಟಾಗಿ ನೆನಪೈತಿ ಅಂತಂದ್ರೆ, ನಾವು ಚಿಕ್ಕಂದಿನಿಂದ ಅದನ್ನೇ ಹೇಳ್ಕೊತ ಬರಲಾಗ್ತದೆ ನಮಗೆ. ಚಿಕ್ಕಂದಿನಿಂದ ನಾವು ಅದನ್ನೇ ಹೇಳ್ಕೊತಾರೆ, ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಪರಿಸರ. ಓಕೆ, ಇಲ್ಲಿ ನೋಡ್ರಿ, ಪರಿಸರ ಅಂತಂದ್ರೆ ನಾ ಹೇಳ್ತಕ್ಕಂಥದ್ದು ಅಜೈವಿಕ ಮತ್ತು ಜೈವಿಕಗಳ ಸಮಗ್ರ ಕ್ರಿಯಾತ್ಮಕ ವ್ಯೂಹ. ಏನಂತೀನಿ? ಸಮಗ್ರ ಕ್ರಿಯಾತ್ಮಕ ವ್ಯೂಹ. ಓಕೆ, ಇಂಥ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಸದಾ ಪೋಷಕಾಂಶಗಳು ನ್ಯೂಟ್ರಿಯಂಟ್ಸ್ ಯಾವ ರೀತಿಯಲ್ಲಿ ಸಂಚಲನವಾಗುತ್ತವೆ? ಆಪ್ಷನ್ 1 ಚಕ್ರೀಯ, ಆಪ್ಷನ್ 2 ರೇಖಾತ್ಮಕ, ಆಪ್ಷನ್ 3 ಸಮಾಂತರ, ಆಪ್ಷನ್ 4 ಸಮತಲ. ಇಲ್ಲಿ ನಾನು ಕ್ಲಿಯರಾಗಿ ಹೇಳ್ತಾ ಬರ್ತೀನಿ ನೋಡ್ರಿ. ಒಂದು ಜೀವಿ ಪರಿಸರ ವ್ಯವಸ್ಥೆ ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಅಂತ ನೋಡಿದಾಗ, ವರ್ಕಿಂಗ್ ನೋಡಿದಾಗ, ಇಲ್ಲಿ ನೋಡ್ರಿ ಪೋಷಕಾಂಶಗಳು ಯಾವ ರೀತಿ ಚಲಿಸ್ತವೆ ಅಂತಂದ್ರು. ಪೋಷಕಾಂಶಗಳು, ಎಸ್. ಹಾಗಾದರೆ ಮೊದಲು ಪೋಷಕಾಂಶಗಳು ಬರ್ತವೆ ಎಲ್ಲಿಂದ? ಪೋಷಕಾಂಶಗಳ ಮೊದಲು ಸಂಗ್ರಹ ಎಲ್ಲಿ ಆಗಿರ್ತವೆ? ನಿಮ್ಗೆ ಗೊತ್ತಿರಲಿ, ಪೋಷಕಾಂಶಗಳು ಸಂಗ್ರಹವಾಗಿರುವುದು ಮಣ್ಣಿನಲ್ಲಿ ಸಂಗ್ರಹ ಆಗಿರ್ತವೆ, ಅಂದರೆ ಶಿಲಾಗೋಳದಲ್ಲಿ. ತಿಳಿತಾ? ಈಗ ನಾವು ಪರಿಸರ ಅಂತಂದಾಗ ಇಲ್ಲಿ ಜೈವಿಕ ಅಜೈವಿಕ ಅಂತಂದರೆ, ಇಲ್ಲಿ ಶಿಲಾಗೋಳ ಬಂತು, ಜಲಗೋಳ ಬಂತು, ಆಮೇಲೆ ವಾಯುಗೋಳ ಬಂತು, ಇವೆಲ್ಲ ಕೂಡಿ ಮತ್ತೆ ಜೀವಗೋಳ ಬಂತು. ಈ ರೀತಿ ಇರಬೇಕಾದ್ರೆ ಇಲ್ಲಿ ಪೋಷಕಾಂಶಗಳು ಎಲ್ಲಿ ಸಂಗ್ರಹ ಆಗಿರ್ತದೆ ಅಂತಂದರೆ ಶಿಲಾಗೋಳದಲ್ಲಿ ಇರ್ತವೆ. ಓಕೆ, ಈ ನೋಡ್ರಿ, ಇದು ಎರಡು ರೀತಿ ಬರ್ತದೆ. ಇಲ್ಲಿ ಶಿಲಾಗೋಳ ಅಂತ ಅಂದ್ಕೊಟ್ರಿದು, ಈ ಶಿಲಾಗೋಳವನ್ನು ಬೇಸಿಕಲಿ ನಾವೇನಂತೀವಿ ಅಂತಂದರೆ ಸಂಗ್ರಹ ಮೂಲ ಅಂತ ಕರಿತೀವಿ. ಸಂಗ್ರಹ ಮೂಲ, ಇಲ್ಲಿ ಎಲ್ಲ ಪೋಷಕಾಂಶಗಳು ಸಂಗ್ರಹ ಆಗಿರೋದ್ರಿಂದ ಕೇವಲ ಸಂಗ್ರಹ ಆದರೆ ನಡೆಯೋದಿಲ್ಲ, ಸಂಗ್ರಹ ಆಗಿರತಕ್ಕಂಥದ್ದು ಏನು ಮಾಡಬೇಕು? ಚಲಿಸ್ಬೇಕು. ಈ ಸಂಗ್ರಹ ಮೂಲ ಶಿಲಾಗೋಳ ಅಂದ್ಕೊಡ್ರಿ, ಈ ವ್ಯಕ್ತಿಗೆ ಬರಬೇಕು. ಈಗ ಒಂದು ಸಸಿ ಇದೆ ಅಂತ ಅಂದ್ಕೊಡ್ರಿ, ಒಂದು ಸಸಿ ಇದೆ, ಇದರಿಂದ ಆಹಾರ ಬರ್ತದೆ. ಈ ಆಹಾರ ಎಲ್ಲಿ ಹೋಗ್ತದೆ? ಈ ಆಹಾರ ಮಾನವನಿಗೆ ಹೋಗ್ತದೆ. ಮಾನವ ಏನು ಮಾಡ್ತಾನೆ? ಅದನ್ನು ಸೇವಿಸ್ತಾನೆ. ಮಾನವ ಸೇವಿಸಿ ಬೆಳೀತಾ 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 ಬರ್ತಾನೆ. ಓಕೆ, ಎಸ್, ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇದು ಸಂಗ್ರಹ ಮೂಲದಿಂದ ಆಹಾರ ಪೋಷಕಾಂಶಗಳ ರೂಪದಲ್ಲಿ ಏನು ಹೋಯಿತು? ಮನುಷ್ಯನಿಗೆ ಹೋಯಿತು, ಅಥವಾ ಇತರೆ ಪ್ರಾಣಿ, ಮನುಷ್ಯ ಅಥವಾ ಇತರೆ ಪ್ರಾಣಿಗಳಿಗೆ ಹೋಯಿತು ಅಂತ ಅನ್ಕೊಟ್ರೆ. ಇದು ಸಂಗ್ರಹ ಮೂಲ, ಇಲ್ಲಿಂದ ಇಲ್ಲಿಗೆ ಬಂತು ಅಂತಂದರೆ ಇದು ಯಾವುದಾಗ್ತದೆ? ವಿನಿಮಯ ಮೂಲ. ಎಸ್, ವಿನಿಮಯ ಮೂಲ. ಎಸ್, ಈ ವಿನಿಮಯ ಮೂಲ, ಈ ಮನುಷ್ಯ ಏನು ಮಾಡಿದ? ಆಹಾರ ಸೇವಿಸಿದ. ಆಹಾರದಲ್ಲಿ ಏನಿತ್ತು? ಪೋಷಕಾಂಶಗಳು ಇದ್ದವು. ಈ ಎಲ್ಲ ಸಸ್ಯದ ಪೋಷಕಾಂಶ ಇದ್ದೇ ಇರ್ತದೆ. ಇದು ಬಂತು ಈಗ ಸಂಗ್ರಹ ಮೂಲದಿಂದ, ಅಂದರೆ ಶಿಲಾಗೋಳದಿಂದ ಎಲ್ಲಿ ಬಂತು ಪೋಷಕಾಂಶ? ಮನುಷ್ಯನಿಗೆ ಬಂತು. ಮನುಷ್ಯ ಒಂದು ದಿನ ಏನಾಗ್ತಾನಪ್ಪ ಅಂದ್ರೆ ತೀರಿ ಹೋಗ್ತಾನೆ ಅಂತ ಅನ್ಕೊಳ್ಳೋಣ. ತೀರಿ ಹೋಗ್ತಾನೆ. ತೀರಿ ಹೋದಾಗ ಇವನನ್ನು ಎಲ್ಲಿ ಮನ ಮಾಡಲಾಗ್ತದೆ? ಅದೇ ಶಿಲಾಗೋಳದಲ್ಲಿ ಮತ್ತೆ ಮನ ಮಾಡಲಾಗ್ತದೆ. ಎಸ್, ಇಲ್ಲೇ ನೋಡ್ರಿ, ಸಂಗ್ರಹ ಮೂಲದಿಂದ ಪೋಷಕಾಂಶ ಬತ್ತು, ಮನುಷ್ಯ ಅದನ್ನಿಂದ ಅವನು ತೀರಿ ಹೋದ ಮೇಲೆ ಮತ್ತೆ ಅವನು ಎಲ್ಲಿ ಬರ್ತಾನೆ? ವಾಪಸ್ ಅವನನ್ನು ಅದೇ ಶಿಲಾಗೋಳದಲ್ಲಿ ಮನ್ನ ಮಾಡಲಾಗ್ತದೆ ಅಥವಾ ಸುಡ್ಲಾಗ್ತದೆ ಏನೋ ಅಂತ ಅಂದ್ಕೊಡ್ರೆ ಮತ್ತೆ ಅವನ ಪರಿಸರ ಕೂತಾನೆ. ಇವನಲ್ಲಿ ಈಗೇನಿತ್ತು? ಪೋಷಕಾಂಶ ಇತ್ತು. ಅವನನ್ನು ಈಗ ಅವನು ತಿರ್ಕೊಂಡ ಅಂತ ಅಂದ್ಕೊಟ್ರೆ ತಿರ್ಕೊಂಡಾಗ ಏನು ಹೋಗ್ತದೆ? ಶಕ್ತಿ ಹೋಗ್ತದೆ, ಪೋಷಕಾಂಶಗಳೆಲ್ಲ. ಪೋಷಕಾಂಶಗಳು ನಮ್ಮ ದೇಹದಲ್ಲಿರ್ತದೆ. ಅವನನ್ನು ಮಣ್ಣಿನಲ್ಲಿ ಮುಚ್ಚಿದಾಗ ಅಥವಾ ಸಿಟ್ಟಾಗ ನೋಡ್ರಿ, ಮಣ್ಣಿನಲ್ಲಿ ಮುಚ್ಚಿದಾಗ ದೇಹ ಡಿಕಾಂಪೋಸ್ ಆಗುತ್ತದೆ, ಅದೇ ರೀತಿ ಉಳಿಯೋದಿಲ್ಲ. ಡಿಕಾಂಪೋಸ್ ಆಗ್ತಾ 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 ಹೋಗಿ ಅವನ ಎಲ್ಲ ಅವನ ದೇಹದಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಮಣ್ಣನ್ನು ಸೇರ್ಕೊಂಡ್ಬಿಡ್ತವೆ, ಮತ್ತು ವಾಪಸ್ ಶಿಲಾಗೋಳವನ್ನು ಸೇರ್ಕೊಂಡ್ಬಿಡ್ತವೆ. ಶಿಲಾಗೋಳ ಅಂತಂದರೆ ಏನು? ಕಲ್ಲು. ಕಲ್ಲು ಸವಿತು ಏನಾಗ್ತದೆ? ಮಣ್ಣಾಗ್ತದೆ, ಶಿಥಿಲೀಕರಣ. ಓಕೆ, ಎಸ್, ಈ ರೀತಿ ಮಣ್ಣು ಸೇರ್ಕೊಂಡು ಮತ್ತೆ ಇದೇ ಬಿಡ್ತೀವಿ. ಇದೇ ರೀತಿ ಸಂಗ್ರಹ ಮೂಲದಿಂದ ವಿನಿಮಯ ಮೂಲ, ವಿನಿಮಯ ಮೂಲದಿಂದ ಸಂಗ್ರಹ ಮೂಲ. ಎಸ್, ಮತ್ತೆ ಇಲ್ಲಿ ಸಂಗ್ರಹ ಮೂಲ ಆಯಿತು, ಮತ್ತೆ ಇಲ್ಲಿ ಇದರಿಂದ ಸಸ್ಯಗಳು ಉತ್ಪಾದನೆ ಮಾಡ್ತೀವಿ, ಮತ್ತೆ ಈ ರೀತಿ ಬೆಳೀತದೆ. ಓಕೆ, ಅಂದರೆ ಈ ರೀತಿ ಚಲಿಸ್ತದೆ ಅಂದಂಗೆ ಆಯಿತು. ಅಂದರೆ ಪೋಷಕಾಂಶ ರೌಂಡಾಗಿ ಚಲಿಸ್ತವೆ, ಅಂದರೆ ಗುಂಡಾಗಿ ಚಲಿಸ್ತವೆ. ಪಾಯಿಂಟ್ ಕ್ಲಿಯರ್ ಆಯಿತು ಅಂದ್ಕೊಂಡ್ರೆ, ಪೋಷಕಾಂಶಗಳು ಸಂಗ್ರಹ ಮೂಲದಲ್ಲಿ ಸಂಗ್ರಹವಾಗಿರ್ತವೆ, ಅಂದರೆ ದ್ಯಾಟ್ ಈಸ್ ಶಿಲಾಗೋಳ. ಇದರಿಂದ ಅವು ಎಲ್ಲಿ ಮೂವ್ ಆಗ್ತವೆ? ವಿನಿಮಯ ಮೂಲಕ್ಕೆ, ಅಂದರೆ ವ್ಯಕ್ತಿಗೆ ಮೂವ್ ಆಗ್ತವೆ. ವ್ಯಕ್ತಿ ತೀರಿ ಹೋದ ಮೇಲೆ ಮತ್ತು ಅವನು ಪರಿಸರಕ್ಕೆ ವಾಪಸ್ ಮರಳ್ತಾನೆ. ವಾಪಸ್ ಮರಳಿದಾಗ ಅವನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಮನೆ ಹೋಗ್ತಾನೆ.
ಸುಟ್ಟರೆ ಏನಾಗ್ತದೆ ಅಂತ ಅನ್ಬೋದು. ಸುಟ್ಟಾಗ ಅವನ ದೇಹದಲ್ಲಿರ್ತಕ್ಕ ಪೋಷಕಾಂಶಗಳು ಆವಿ ರೂಪದಲ್ಲಿ ವಾತಾವರಣವನ್ನು ಸೇರಿಕೊಳ್ತವೆ. ಹಾಗಾದರೆ ಇದು ಯಾವ ರೀತಿ ಚಲಿಸ್ತಾ ಇದೆ ಪ್ರಶ್ನೆ ನೋಡೋಣ. ಈಗ ಏನು ಅನಿಸ್ತದೆ, ಇದು ನಿಮಗೆ ರೌಂಡ್ ಅನ್ನಿಸ್ತದಲ್ಲ ನೋಡಿ. ಪೋಷಕಾಂಶಗಳು ಯಾವ ರೀತಿಯಲ್ಲಿ ಚಲಿಸುತ್ತವೆ? ಚಕ್ರೀಯ, ರೇಖಾತ್ಮಕ. ಇಲ್ಲಿ ಎಲ್ಲಾದರೂ ರೇಖೆ ಇದೆಯಾ? ಇಲ್ಲ, ರೇಖೆ ಇಲ್ಲ. ಸಮಾಂತರ ಇದೆಯಾ? ಸಮಾಂತರ ಇಲ್ಲ. ಆಮೇಲೆ ಮತ್ತೊಂದು ಏನು ಆಪ್ಷನ್ ಇತ್ತು, ಸಮತಲ ಇದೆಯಾ? ಸಮತಲ ಇಲ್ಲ. ಏನಿದೆ, ಚಕ್ರೀಯ? ಎಸ್, 100%. ಇದನ್ನು ಕೆ ಎಸ್ ಪ್ರಿಲಿಮ್ಸ್ ಒಳಗೆ ಪ್ರಶ್ನೆಯನ್ನು ಕೇಳಲಾಗಿತ್ತು. ಕೆ ಎಸ್ ಪ್ರಿಲಿಮ್ಸ್ ವೆರಿ ಸಿಂಪಲ್, ವೆರಿ ಸಿಂಪಲ್ ಕ್ವಶನ್. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಸದಾ ಪೋಷಕಾಂಶಗಳು ಯಾವ ರೀತಿಯಲ್ಲಿ ಸಂಚಲನ ಆಗ್ತವೆ? ಚಕ್ರೀಯ ರೂಪದಲ್ಲಿ ಸಂಚಲನ ಆಗ್ತಾ ಇರ್ತವೆ. ಚಕ್ರೀಯ ರೂಪದಲ್ಲಿ ಸಂಚಲನ ಆಗ್ತಾ ಇರ್ತವೆ. ಮುಂದಿನ ಕ್ಲಾಸ್ಗಳಲ್ಲೂ ಎನ್ವಿರಾನ್ಮೆಂಟ್ ಕುರಿತಾದ ಪಾಠಗಳನ್ನ ಹೇಳ್ತಾ ಹೋಗ್ತೀನಿ. ಅಲ್ಲಿ ಈ ಕಾನ್ಸೆಪ್ಟನ್ನು ಇನ್ನೊಂದಿಷ್ಟು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, ಎಸ್. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ, ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಏನಿದೆ, ಫಸ್ಟ್, ಹಿಮಾಲಯಗಳಲ್ಲಿ ಟ್ಯಾಕ್ಸಸ್ ಮರ ಕಂಡುಬರುತ್ತದೆ. ಓಕೆ, ಕೆಂಪು ದತ್ತಾಂಶ ಪಟ್ಟಿಯಲ್ಲಿ ಟ್ಯಾಕ್ಸಸ್ ಮರವನ್ನು ಸೇರಿಸಲಾಗಿದೆ. ಇನ್ನು ಥರ್ಡ್ ಒನ್, ಪಾರ್ಕಿನ್ಸನ್ ಕಾಯಿಲೆಗೆ ವಿರುದ್ಧವಾಗಿ ಪರಿಣಾಮಕಾರಿಯಾದ ಟ್ಯಾಕ್ಸೋಲ್ ಎಂಬ ಔಷಧವು ಟ್ಯಾಕ್ಸಸ್ ಮರದಿಂದ ಸಿಗುತ್ತದೆ. ನೋಡ್ರಿ, ಫಸ್ಟ್ ಪ್ರಶ್ನೆ ಹಿಮಾಲಯ. ಎಸ್ ಎಸ್, ಹಿಮಾಲಯಗಳಲ್ಲಿ ಟ್ಯಾಕ್ಸಸ್ ಮರ ಕಂಡುಬರುತ್ತದೆ. ಎಸ್, 100% ರೈಟ್ ಇದೆ ಇದು. ಟ್ಯಾಕ್ಸಸ್ ಮರ ಅಲ್ಲಿ ಕಂಡುಬರ್ತದೆ. ಕೆಂಪು ದತ್ತಾಂಶ ಪಟ್ಟಿಯಲ್ಲಿ ಅಂದರೆ ರೆಡ್ ಡಾಟಾ ಬುಕ್ ಅಂತೇಳಿ ಕರೆಯಲಾಗ್ತದೆ. ರೆಡ್ ಡಾಟಾ ಬುಕ್ ಏನು ಮಾಡ್ತದೆ, ರೆಡ್ ಡಾಟಾ ಬುಕ್ ಒಳಗೆ ಎಂಡೇಂಜರ್ಡ್ ಸ್ಪೀಸೀಸ್ಗಳನ್ನ ಇಲ್ಲಿ ಸೇರಿಸಲಾಗ್ತದೆ. ಎಂಡೇಂಜರ್ಡ್ ಸ್ಪೀಸೀಸ್ಗಳನ್ನ ಸೇರಲಾಗ್ತದೆ. ಕೆಂಪು ದತ್ತಾಂಶ ಪಟ್ಟಿಯಲ್ಲಿ ಟ್ಯಾಕ್ಸಸ್ ಮರವನ್ನು ಸೇರಿಸಲಿದೆ. ಎಸ್, 100%, ಯಾಕಂದರೆ ಅದು ಅಳಿವಿನ ಅಂಚಿನಲ್ಲಿದೆ. ಅದಕ್ಕೆ ಇದನ್ನು ಎಲ್ಲಿ ಸೇರಿಸಲಾಗಿದೆ, ಕೆಂಪು ದತ್ತಾಂಶ ಪಟ್ಟಿಗೆ ಸೇರಿಸಲಾಗಿದೆ. ಅಂದರೆ ಇವೆರಡೂ ರೈಟ್ ಅಂದಂಗೆ ಆಯಿತು. ಇನ್ನು ಆಪ್ಷನ್ಸ್ ಏನು ಕೊಟ್ಟಿದ್ದೀನಿ ನಾನು, ಈ ಇವುಗಳಲ್ಲಿ ಯಾವ ಹೇಳಿಕೆ ಸರಿ ಅಂದಿನಿ, 192 ಅಂದಿನಿ, 223 ಅಂದಿನಿ, 123 ಅಂದಿನಿ, ಯಾವುದು ಅಲ್ಲ ಅಂತಂದಿನಿ ನೋಡಬೇಕೀಗ. 192 ಸರಿ ಇದೆ. ಇಲ್ಲಿ ಪಾರ್ಕಿನ್ಸನ್ ಕಾಯಿಲೆಗೆ ವಿರುದ್ಧವಾಗಿ ಪರಿಣಾಮಕಾರಿಯಾದ ಟ್ಯಾಕ್ಸೋಲ್ ಎಂಬ ಔಷಧವು ಟ್ಯಾಕ್ಸಸ್ ಮರದಿಂದ ಸಿಗ್ತದೆ. 100% ಟ್ಯಾಕ್ಸಸ್ ಮರದಿಂದ ಟ್ಯಾಕ್ಸೋಲ್ ಅಂತಕ್ಕಂಥ ಔಷಧ ಸಿಗ್ತದೆ. ಇದು ಕರೆಕ್ಟ್, ಬಟ್ ದಿಸ್ ಆಪ್ಷನ್ ಇಸ್ ರಾಂಗ್. ಯಾಕಂತಂದರೆ ಪಾರ್ಕಿನ್ಸನ್ ಕಾಯಿಲೆಗೆ ಬಳಸಂಗಿಲ್ಲ, ನಾವು ಕ್ಯಾನ್ಸರ್ ಕಾಯಿಲೆಗೆ ಬಳಸ್ತೀವಿ. ರಾಂಗ್ ಅರ್ಥ ಆಗ್ತದೆ ಅಂದರೆ ಥರ್ಡ್ ಆಪ್ಷನ್ ಈಸ್ ರಾಂಗ್. ದ ರೈಟ್ ಒನ್ ಈಸ್ 1 and 2. ಇವೆಲ್ಲ ಏನು ರಾಂಗ್, ದ ರೈಟ್ ಆಪ್ಷನ್ ಈಸ್ 1 and 2. ಗೊತ್ತಿರಲಿ ನೋಡ್ರಿ, ಸಿಂಪಲ್ ಯು ಪಿ ಎಸ್ ಸಿ ಪ್ರಶ್ನೆ ಇದು. ನಾನು ತಿಳ್ಕೊಂಡಿದ್ದು ಯು ಪಿ ಎಸ್ ಸಿ ಪ್ರಶ್ನೆ ಇದು. ಯಾವ ರೀತಿ ಹೇಳಿದ್ರು, ಹಿಮಾಲಯಗಳಲ್ಲಿ ಟ್ಯಾಕ್ಸ್ ಮರ ಕಂಡುಬರ್ತದೆ. 100% ಟ್ಯಾಕ್ಸಸ್ ಟ್ಯಾಕ್ಸೋಲ್. ಟ್ಯಾಕ್ಸಸ್ ಮರದಿಂದ ಏನು ಕಂಡು ಏನು ಬರ್ತದೆ ಅಲ್ಲಿ, ಟ್ಯಾಕ್ಸೋಲ್ ಅಂತಕ್ಕಂಥ ಔಷಧಿ ಬರ್ತದೆ. ಓಕೆ, ಕೆಂಪು ದತ್ತಾಂಶ ಪಟ್ಟಿಗೆ ಸೇರಿಸಲಿದೆ. ಯಾಕಂತಂದರೆ ಇದು ಎಂಡೇಂಜರ್ಡ್ ಸ್ಪೀಸೀಸ್, ಅಳಿವಿನಂಚಿನ ಜೀವಿಯಾಗಿದೆ. ಅಳಿವಿನಂಚಿನ ಜೀವಿಗಳನ್ನ ರೆಡ್ ಡಾಟಾ ಬುಕ್ಗೆ ಸೇರಿಸಲಾಗುತ್ತದೆ. ಎಸ್, 100%. ಇಲ್ಲಿ ಪಾರ್ಕಿನ್ಸನ್ ಕಾಯಿಲೆಯಿಂದ, ಪಾರ್ಕಿನ್ಸನ್ ಕಾಯಿಲೆ ಅಲ್ಲ, ಇದನ್ನು ಯಾವ ಕಾಯಿಲೆ ವಿರುದ್ಧವಾಗಿ ಬಳಸಲಾಗ್ತದೆ ಅಂದರೆ ಕ್ಯಾನ್ಸರ್ ಕಾಯಿಲೆ, ಆ್ಯಂಟಿ ಕ್ಯಾನ್ಸರ್ ಡ್ರಗ್ ಅಂಥೇಳಿ ಇದನ್ನು ಕರೆಯಲಾಗ್ತದೆ. ಇಲ್ಲಿ ಆಪ್ಷನ್ ಯಾವುದು, 1 and 2. ಎಸ್, ಇಲ್ಲಿ ನೋಡ್ಕೋತೋರಣ ನೋಡ್ರಿ, ಟ್ಯಾಕ್ಸಸ್ ಎಂಬ ಮರ, ಟ್ಯಾಕ್ಸಸ್ ಮರ, ಈ ಟ್ಯಾಕ್ಸಸ್ ಮರದಿಂದ ಯಾವ ಒಂದು ಔಷಧಿ, ಆ್ಯಂಟಿ ಕ್ಯಾನ್ಸರ್ ಡ್ರಗ್ ಟ್ಯಾಕ್ಸೋಲ್ ಸಿಗ್ತದೆ. ಈ ಟ್ಯಾಕ್ಸೋಲ್ ಇಲ್ಲಿ ಕಂಡು ಬರ್ತದೆ, ಹಿಮಾಲಯಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಓಕೆ, ಇಲ್ಲಿ ಇದನ್ನು ಯಾಕೆ ಅಳಿವಿನಂಚಿಗೆ ಸೇರಿಸಾರು ಅಂತಂದ್ರೆ, ಓಕೆ, ಇದರ ಒಂದೇನು ಸಂತತಿ ಕಡಿಮೆ ಆಗ್ತಾ ಬರ್ತಾಯಿದೆ. ಹಾಗಾದರೆ ವರ್ಗೀಕರಣ ಮಾಡೋರು ಯಾರು? ಈಗ ನೋಡ್ರಿ, ಅಳಿವಿನಂಚಿನ ಜೀವನ ಅಂದರೆ ಅಳಿವಿನಂಚಿನ ಅಷ್ಟೇ ಅಲ್ಲ, ಈಗ ಪ್ರಭೇದ ವರ್ಗೀಕರಣ ಅಂತ ಬಂದಾಗ, ಪ್ರಭೇದ ವರ್ಗೀಕರಣ ಅಂತೇಳಿ ಬಂದಾಗ ನೋಡ್ರಿ, ಒಂದು ಅಳಿದು ಹೋದ ಎಕ್ಸ್ಟಿಂಕ್ಟ್ ಅಂತೇಳಿ ಕರಿತೀವಿ ಇದನ್ನು, ಎಕ್ಸ್ಟಿಂಕ್ಟ್. ಆಮೇಲೆ ಎರಡನೇದು ಕಾಡಿನಲ್ಲಿ ಅಳಿದು ಹೋದ ಅಂದರೆ ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಅಂದಾಗ, ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಕಾಡಿನಲ್ಲಿ ಇಳಿದೋದು. ಇನ್ನು ಮೂರನೇದು ತೀವ್ರ ಅಳಿವಿನಂಚಿನಲ್ಲಿರುವ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳಿ ಕರಿತೀವಿ, ಕ್ರಿಟಿಕಲಿ ಎಂಡೇಂಜರ್ಡ್. ಆಮೇಲೆ ಅನ್ನೋದು ಅದು ಅಳಿವಿನಂಚಿನಲ್ಲಿರುವ, ಏನು ಬಂತು ಅಳಿವಿನಂಚಿನಲ್ಲಿರುವ, ಎಸ್ ಅಂದರೆ ಎಂಡೇಂಜರ್ಡ್. ಓಕೆ, ಎಸ್ ಅಂದರೆ ಟ್ಯಾಕ್ಸೋಲ್ ಅಂತಕ್ಕಂಥದ್ದು ಅಳಿವಿನಂಚಿನಲ್ಲಿದೆ. ಇಲ್ಲಿ ನೋಡ್ರಿ,
ವೆರಿ ಸಿಂಪಲ್. ಇಲ್ಲಿ ಅಳಿದು ಹೋದ ಕಾಡಿನಲ್ಲಿ ಎಳೆದು, ಅಳಿದು ಹೋದಂದ್ರೆ ಮತ್ತೊಮ್ಮೆ ಮರಳಿ ಬರುವುದಿಲ್ಲ, ಮರಳಿ ಬರುವುದಿಲ್ಲ. ಕಾಡಿನಲ್ಲಿ ಎಳೆದು ಅಂದರೆ ಕಾಡಿನಲ್ಲಿ ಬದುಕೋಕ್ಕಾಗದೇ ಅಳಿದು ಹೋಗ್ಬೋದು. ತೀರೊಳಿನಂಚೆ ಅಂತಂದ್ರೆ ಅಳಿಯುವುದು ಖಂಡಿತ. ಆದರೆ ಈ ಮೂರು ಏನದವು, ಈ ತೀರೊಳಿನಂಚಿನಂತಕ ಯಾವುದೇ ಜೀವನ ಉಳಿಸಿಕೊಳ್ಳಲಾಗುವುದಿಲ್ಲ. ಆದರೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಜೀವಗಳನ್ನ ಕೆಲವೊಂದು ಪ್ರಯೋಗಗಳನ್ನ ಮಾಡುವುದರ ಮುಖಾಂತರ ನಾವು ಉಳಿಸಿಕೊಳ್ಳಬಹುದು, ಉಳಿಸಿಕೊಳ್ಳಬಹುದು. ಓಕೆ, ಅರ್ಥ ಆಗ್ತಾ ಇದೆ ಅಂತೀನಿ. ಇದನ್ನು ಟ್ಯಾಕ್ಸೋಲನ್ನು ಇಲ್ಲಿ, ಟ್ಯಾಕ್ಸಸ್ ಮರವನ್ನು ಇಲ್ಲಿ ಸೇರಿಸಲಾಗಿದೆ, ಟ್ಯಾಕ್ಸಸ್ ಮರವನ್ನು ಇಲ್ಲಿ ಸೇರಿಸಲಾಗಿದೆ. ಹಾಗಾದರೆ ಇವೆಲ್ಲ ಜೀವಗಳನ್ನ ಈ ರೀತಿ ವರ್ಗೀಕರಣ ಯಾರು ಮಾಡ್ತಾರೆ ಅಂದರೆ ಐ ಯು ಸಿ ಎನ್ ವರ್ಗೀಕರಣ ಮಾಡ್ತದೆ ಇವುಗಳನ್ನ. IUCN ಏನಿದು IUCN? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಹೇಳ್ಕಿರ್ತೀವಿ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಹೇಳ್ಕಿರ್ತೀವಿ. ಅಂತಾರಾಷ್ಟ್ರೀಯ ನಿಸರ್ಗ ಸಂರಕ್ಷಣಾ ಒಕ್ಕೂಟ ಅಂತ ಹೇಳ್ಕಿರ್ತೀವಿ. ಇದರ ಕೇಂದ್ರ ಕಚೇರಿ ಎಲ್ಲೈತಿ ಅಂದ್ರೆ, ಹೆಡ್ ಕ್ವಾರ್ಟರ್ ಎಲ್ಲೈತಿ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಎಂಬ ಪ್ರದೇಶದಲ್ಲಿದೆ. ಓಕೆ, ಎಸ್. ಎನ್ವಿರಾನ್ಮೆಂಟ್ ಕ್ಲಾಸ್ಗಳನ್ನು ಮಾಡ್ತಾ ಬರುವಾಗ ಕ್ಲಿಯರ್ ಆಗಿ ಇವೆಲ್ಲವುಗಳ ಬಗ್ಗೆ ಮಾತಾಡ್ತಾ ಬರ್ತೀನಿ ನಾನು. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ನೋಡ್ರಿ, ಮತ್ತೊಮ್ಮೆ ನೋಡೋಣ ಪ್ರಶ್ನೆ. ಹಿಮಾಲಯಗಳಲ್ಲಿ ಟ್ಯಾಕ್ಸ್ ಮರ ಕಂಡು ಬರ್ತದೆ, ಕರೆಕ್ಟ್. ಕೆಂಪು ದತ್ತಾಂಶ ಪಟ್ಟಿಗೆ ಸೇರಿಸಲಾಗಿದೆ, ಯಾಕಂದರೆ ಇವು ಅಳಿವಿನಂಚನಾಗದವು. ಟ್ಯಾಕ್ಸಸ್ ಮರ, ಕರೆಕ್ಟ್. ಪಾರ್ಕಿನ್ಸನ್ ಕಾಯಿಲೆ ಅಲ್ಲ, ಕ್ಯಾನ್ಸರ್ ಕಾಯಿಲೆ. ಅದಕ್ಕಾಗಿ 1 & 2 ರೈಟ್, 2 & 3 ಅಲ್ಲ, 1 & 2 3 ಅಲ್ಲ. ಓಕೆ, 1 & 2 ರೈಟ್. ಓಕೆ, ಅಳಿವಿನಂಚು ಅದು ಅಳಿದುಬೋದ. ಈ ಪ್ರಭೇದ ವರ್ಗೀಕರಣ ಯಾರು ಮಾಡ್ತಾರೆ? IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ನೇಚರ್. ಇದರ ಕೇಂದ್ರ ಕಚೇರಿ ಇಲ್ಲದ ಸ್ವಿಟ್ಜರ್ಲ್ಯಾಂಡಿನ ಗ್ಲ್ಯಾಂಡ್. ನೆಕ್ಸ್ಟ್ ಪ್ರಶ್ನೆ. ಈ ಕೆಳಗಿನ ಯಾವುದು ನೈಸರ್ಗಿಕ ಕಾರ್ಬನ್ ಸಿಂಕ್ ಅಲ್ಲ? ನೈಸರ್ಗಿಕ ಕಾರ್ಬನ್ ಸಿಂಕ್ ಏನು? ಮೊದಲು ಕಾರ್ಬನ್ ಸಿಂಕ್ ಅಂದರೆ ಏನು ನೋಡ್ಬೇಕು ನಾವು. ಮೊದಲು ಕಾರ್ಬನ್ ಸಿಂಕ್ ನೋಡ್ರಿ, ಕಾರ್ಬನ್ ಸಿಂಕ್ ಅಂದ್ರೆ ಸಂಗ್ರಹಕ ಅಂದ, ಕಾರ್ಬನ್ ಸಂಗ್ರಾಹಕ ಅಂತ ಕರಿತೀವಿ. ಸಂಗ್ರಾಹಕ, ಕಾರ್ಬನ್ ಸಂಗ್ರಾಹಕ. ಓಕೆ, ಏನು ಕಾರ್ಬನ್ ಸಂಗ್ರಹ? ನೈಸರ್ಗಿಕವಾಗಿ ಕಾರ್ಬನನ್ನು ಸಂಗ್ರಹಿಸಿಟ್ಟುಕೊಳ್ಳು. ಹಂಗಾದ್ರೆ ಯಾವಪ್ಪ ನೋಡ್ರಿ, ಆಪ್ಷನ್ ಆಗಿದೆ ಮಣ್ಣು, ಸಾಗರಗಳು, ಅರಣ್ಯಗಳು, ಕಟ್ಟಡಗಳು. ಕಾರ್ಬನ್ ಸಿಂಕ್ ಇನ್ನೂ ಸ್ವಲ್ಪ ಇದರ ಬಗ್ಗೆ ಕ್ಲಿಯರ್ ಆಗಿ ನೋಡೋಣ, ಆಮೇಲೆ ಆಪ್ಷನ್ಸ್ಗೆ ಬರೋಣ. ನೋಡ್ರಿ, ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ಎಕ್ಸಾಂಪಲ್ ಅಂದರೆ, ಕಾರ್ಬನ್ ಸಿಂಕ್ಗೆ ಈ ನೈಸರ್ಗಿಕ ಕೇಂದ್ರ, ಈಗ ನಮ್ಗೆ ಎಲ್ಲರಿಗೂ ಆಹಾರ ಸಿಗ್ತದೆ. ಆಹಾರ ಯಾವ ರೀತಿಯಾಗಿ ಸಿಗ್ತದೆ? ಸಸ್ಯಗಳಿಂದ. ಓಕೆ, ಸಸ್ಯಗಳಲ್ಲಿ ಯಾವ ಪ್ರಕ್ರಿಯೆ ನಡೀತದೆ? ದ್ಯುತಿ ಸಂಶ್ಲೇಷಣೆ. ಎಸ್, ದ್ಯುತಿ ಸಂಶ್ಲೇಷಣೆ. ಈ ದ್ಯುತಿ ಸಂಶ್ಲೇಷಣೆ ಮಾಡಬೇಕಾದ್ರೆ ಏನೇನು ಬೇಕಾಗ್ತದೆ? ಇಲ್ಲಿ ಬೆಳಕಿರಬೇಕು, ಎಸ್. ನೀರು ಬೇಕು, ಲವಣಾಂಶಗಳು ಬೇಕು, ಎಸ್. ಇದೆಲ್ಲ ಆಗಬೇಕಲ್ಲ, ಎಸ್. ದ್ಯುತಿ ಸಂಶ್ಲೇಷಣೆ ಆಗಬೇಕಂದ್ರೆ ಇದೆಲ್ಲ ಬೇಕು. ಹಾಗಾದ್ರೆ ಓಕೆ, ಎಸ್, ಇದೊಂದು ಗೊತ್ತಾಯ್ತು, ಇದೊಂದು ಕಾನ್ಸೆಪ್ಟ್. ಓಕೆ, ಇನ್ನು ಇಲ್ಲಿ ಮುಖ್ಯವಾಗಿ ಇದರ ಜೊತೆ ಏನು ಬೇಕು? ಮುಖ್ಯವಾಗಿ ಕಾರ್ಬನ್ ಕೂಡ ಬೇಕೇ ಅಲ್ಲೋ, ಎಸ್. ಕಾರ್ಬನ್ ಕೂಡ ಬೇಕಲ್ಲೋ, ಅಂದ್ರೆ ಸಸ್ಯಗಳು ನಮಗೆ ಆಮ್ಲಜನಕವನ್ನು ನೀಡಿ ಕಾರ್ಬನನ್ನು ತಗೊಳ್ತಾವೆ ಇಲ್ಲೋ. ಹಂಗಾದ್ರೆ ಕಾರ್ಬನನ್ನು ಈ ಸಸ್ಯಗಳು ಹೊಂದಿರ್ತಾವೋ ಇಲ್ಲೋ? ಸಸ್ಯಗಳಿರ್ತಾವ, ಎಸ್. ಅರಣ್ಯಗಳು ಅಂತಂದ್ರೆ ಸಸ್ಯಗಳು ಬಂತು, ಎಸ್, ರೈಟ್. ಅಂದರೆ ಅರಣ್ಯಗಳಲ್ಲಿ ಇರ್ತದೆ ಅಂದಾಗ. ಇನ್ನು ಈ ಅರಣ್ಯಗಳು ಅಂದರೆ ಇದು ಆಹಾರ ಉತ್ಪಾದನೆ ಮಾಡ್ತೈತೆ ಅಂದ್ರೆ ಆಹಾರ ಮಣ್ಣಿನಲ್ಲಿಯೇ ಉತ್ಪಾದನೆ ಆಗ್ತದೆ. ಹಂಗಾದ್ರೆ ಮಣ್ಣಿನಲ್ಲಿ ಕೂಡ ಏನಿರ್ತದೆ? ಮಣ್ಣು ಕೂಡ ಕಾರ್ಬನ್ ಸಿಂಕ್ ಆಯ್ತು, ಅಂದರೆ ಮಣ್ಣಿನಲ್ಲಿ ಕೂಡ ಕಾರ್ಬನ್ ಇರ್ತದೆ, ಅಂದರೆ ಕಾರ್ಬನ್ ಸಿಂಕ್ ಆಯ್ತು. ಇನ್ನು ಸಾಗರ ವಿಚಾರಕ್ಕೆ ಬರೋಣ. ಓಕೆ, ಇಲ್ಲಿ ನೋಡ್ರಿ, ವಾತಾವರಣದಾಗ ಕಾರ್ಬನ್ ಪ್ರಮಾಣ ಜಾಸ್ತಿ ಆಯಿತು ಅಂತ ಅನ್ಕೊಳ್ಳೋಣ. ವಾತಾವರಣದಲ್ಲಿ ಕಾರ್ಬನ್ ಪ್ರಮಾಣ ಜಾಸ್ತಿ ಆಯಿತು ಅಂತ ಅನ್ಕೊಳ್ಳೋಣ. ವಾತಾವರಣದಲ್ಲಿ ಕಾರ್ಬನ್ ಹೆಚ್ಚಾದರೆ ನಿಮಗೆ ಗೊತ್ತಿರಲಿ, ಸಮುದ್ರ ಸಾಗರಗಳು ಅದನ್ನು ಸಂಗ್ರಹಿಸಿಟ್ಟುಕೊಳ್ತವೆ. ದಿಸ್ ಈಸ್ ಬ್ಯೂಟಿ ಆಫ್ ಎನ್ವಿರಾನ್ಮೆಂಟ್.
ಸಂಗ್ರಹಿಸಿಟ್ಟುಕೊಳ್ಳುತ್ತವೆ, ಗೊತ್ತಿರಲಿ ನಿಮಗೆಲ್ಲ, ಸಂಗ್ರಹಿಸಿಟ್ಟುಕೊಳ್ಳುತ್ತವೆ ಯಾವ ರೂಪದಲ್ಲಿ? ಕಾರ್ಬೋನೇಟ್ ರೂಪದಲ್ಲಿ. ಇದು ಮುಖ್ಯವಾದ ವಿಚಾರ. ಕಾರ್ಬೋನೇಟ್, ವಾತಾವರಣದಲ್ಲಿ ಕಾರ್ಬನ್ ಪ್ರಮಾಣ ಹೆಚ್ಚಾದರೆ ಸಮುದ್ರ ಸಾಗರಗಳು ಕಾರ್ಬನನ್ನು ಸಂಗ್ರಹಿಸಿಟ್ಕೊಳ್ತಾವೆ. ಯಾವ ರೂಪದಲ್ಲಿ? ಕಾರ್ಬೋನೇಟ್ ರೂಪದಲ್ಲಿ. ಅಕಸ್ಮಾತ್ ವಾತಾವರಣಕ್ಕೆ ಕಾರ್ಬನ್ ಪ್ರಮಾಣ ಕಡಿಮೆ ಬಿದ್ದರೆ, ವಾತಾವರಣಕ್ಕೆ ಕಾರ್ಬನ್ ಪ್ರಮಾಣ ಕಡಿಮೆ ಬಿದ್ದರೆ, ಅದೇ ಸಮುದ್ರ ಸಾಗರಗಳು ಆ ಒಂದು ಕಾರ್ಬನ್ ಬಿಟ್ಟುಕೊಡ್ತವೆ. ಯಾವ ರೂಪದಲ್ಲಿ ಅಂದರೆ ಮಿಥೇನ್ ರೂಪದಲ್ಲಿ ಬಿಟ್ಟುಕೊಡ್ತವೆ. ಯಾವ ರೂಪದಲ್ಲಿ? ಮಿಥೇನ್ ರೂಪದಲ್ಲಿ ಬಿಟ್ಟುಕೊಡ್ತವೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ನೋಡ್ರಿ, ನಾನು ಹೇಳ್ತಕ್ಕಂಥದ್ದು ವಾತಾವರಣದಾಗ ಕಾರ್ಬನ್ ಪ್ರಮಾಣ ಹೆಚ್ಚಾದರೂ ಪ್ರಮಾದವೇ. ಓಕೆ, ವಾತಾವರಣದಲ್ಲಿ ಕಾರ್ಬನ್ ಪ್ರಮಾಣ ಹೆಚ್ಚಾದರೂ ಪ್ರಮಾದವೇ. ಅದಕ್ಕಾಗಿ ಅದನ್ನು ಮೇಂಟೈನ್ ಮಾಡಬೇಕು ಅಂತೇಳಿ ಸಮುದ್ರ ಸಾಗರಗಳು ಕಾರ್ಬೋನೇಟ್ ರೂಪದಲ್ಲಿ ಅದನ್ನು ಸಂಗ್ರಹಿಸಿಟ್ಕೊಳ್ತವೆ. ಅಕಸ್ಮಾತ್ ವಾತಾವರಣಕ್ಕೆ ಕಾರ್ಬನ್ ಪ್ರಮಾಣ ಕಡಿಮೆ ಇದ್ದರೆ ಅದನ್ನು ಮಿಥೇನ್ ರೂಪದಲ್ಲಿ ಬಿಟ್ಕೊಳ್ತವೆ. ಹಾಗಾದರೆ ಸಮುದ್ರ ಸಾಗರಗಳಲ್ಲಿ ಏನಿರ್ತದೆ? ಕಾರ್ಬನ್ ಪ್ರಮಾಣ ಸಾಗರಗಳು. ಎಸ್, ಹಾಗಾದರೆ ಮನೆಯಲ್ಲಿಯೂ ಕಾರ್ಬನ್ ಅದರ ಸಂಗ್ರಹಣೆ ಮಾಡಿರ್ಕೊತಾವೆ, ಸಾಗರಗಳು ಕೂಡ ಇಟ್ಕೊತಾವೆ, ಸಸಿಗಳಿರ್ತದೆ ಅರಣ್ಯಗಳಲ್ಲಿ. ಹಾಗಾದರೆ ಉಳಿದದ್ದು ಅಂತ ಯಾವುದು? ಕಟ್ಟಡಗಳು. ಎಸ್, ಅಂದರೆ ನೈಸರ್ಗಿಕ ಕಾರ್ಬನ್ ಸಿಂಕ್ ಯಾವುದಲ್ಲ, ದ ರೈಟ್ ಆನ್ಸರ್ ಇಸ್ ಕಟ್ಟಡಗಳು. ಯಾಕೆ ಏನಂದನವ ಅಲ್ಲ ಅಂತಾನ? ಯಾವುದು ಕಾರ್ಬನ್ ಸಿಂಕ್ ಅಲ್ಲಿ ನೈಸರ್ಗಿಕ ಅಂದಾನೆ. ಇಲ್ಲಿ ನೋಡ್ರಿ, ನಾನು ಆಪ್ಷನ್ ಹೇಳಿ ನೈಸರ್ಗಿಕ ಕಾರ್ಬನನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು ಅಂದರೆ ಕಟ್ಟಡಗಳು ಕಾರ್ಬನನ್ನು ಸಂಗ್ರಹಿಸಿಟ್ಟುಕೊಳ್ಳೋದಿಲ್ಲ. ದ ರೈಟ್ ಆನ್ಸರ್ ಈಸ್ 4, ಕಟ್ಟಡಗಳು. ಕನ್ಫ್ಯೂಸ್ ಆಗಿ ಮಾಡಿಬಿಟ್ರೆ ನಾ ಅಲ್ಲ ಅಂತ ಹೇಳಿದ್ದಾರೆ ಇಲ್ಲಿ. ಓಕೆ, ಇದು ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಈ ರೀತಿಯೆಲ್ಲ ಕಾನ್ಸೆಪ್ಟ್ ಇರ್ತಾವೆ, ಅರ್ಥ ಮಾಡ್ಕೋಬೇಕು. ಎಸ್, ಇನ್ನು ಕೊನೆಯ ಪ್ರಶ್ನೆ ನೋಡೋಣ. ಅಜೆಂಡಾ 21 ಯಾವುದಕ್ಕೆ ಸಂಬಂಧಿಸಿದೆ? ಅಜೆಂಡಾ 21 ನೈಸರ್ಗಿಕ ವಿಕೋಪ, ಎರಡನೇದು ಆರ್ಥಿಕತೆ, ಮೂರನೇದು ಸುಸ್ಥಿರ ಅಭಿವೃದ್ಧಿ, ವಾಯುಗುಣ ಬದಲಾವಣೆ. ಗೊತ್ತಿರಲಿ, ಅಜೆಂಡಾ 21 ಅಂದ ಕೂಡಲೇ ನಿಮ್ಮೆಲ್ಲರ ಮನಸ್ಸಿಗೆ ಬರಬೇಕು, ದ್ಯಾಟ್ ಈಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಅಂದರೆ ಸುಸ್ಥಿರ ಅಭಿವೃದ್ಧಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಇವಕ್ಕೂ ಸ್ವಲ್ಪ ಕನೆಕ್ಷನ್ ಇದ್ದರೂ ಸಹಿತ 100% ಇದರಲ್ಲಿ ರೈಟ್ ಆನ್ಸರ್ ಆಗೋದು ಯಾವುದು ಅಂದರೆ ದ್ಯಾಟ್ ಈಸ್ ಸುಸ್ಥಿರ ಅಭಿವೃದ್ಧಿ. ಏನು ಸುಸ್ಥಿರ ಅಭಿವೃದ್ಧಿ? ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಏನು? ಸಸ್ಟೈನಬಲ್ ಡೆವಲಪ್ಮೆಂಟ್. ಎಸ್, ಸಸ್ಟೈನಬಲ್ ಡೆವಲಪ್ಮೆಂಟ್. ಏನು ಸಿಸ್ಟಮಲ್ ಡೆವಲಪ್ಮೆಂಟ್ ಅಂದರೆ ಸಿಂಪಲಾಗಿ ಗೊತ್ತಿರಲಿ, ಕನ್ನಡದಾಗ ನಾವು ಸುಸ್ಥಿರ ಅಭಿವೃದ್ಧಿ ಅಂತೇಳಿ ಕರೆದಾಗ ಕರಿತೀವಿ. ಇದರ ಒಂದು ಸೆಂಟೆನ್ಸನ್ನು ನೋಡೋದಾಯಿತು ಅಂದರೆ ಮುಂದಿನ ಪೀಳಿಗೆಗೆ ಯಾವುದೇ ಹೊಣೆಗಾರಿಕೆ ಇಲ್ಲದಂತೆ, ಸಂಪನ್ಮೂಲಗಳನ್ನು ಸರಿಯಾಗಿ ಸಂರಕ್ಷಿಸುವುದು. ಎಸ್, ಅರ್ಥ ಮಾಡಿಕೊಡ್ರಿ. ಮುಂದಿನ ಪೀಳಿಗೆಗೆ ಯಾವುದೇ ಹೊಣೆಗಾರಿಕೆ ಇಲ್ಲದಂತೆ ಸಂಪನ್ಮೂಲಗಳನ್ನ ಸರಿಯಾಗಿ ಸಂರಕ್ಷಿಸುವುದನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ಕಿರ್ತೀವಿ. ಗೊತ್ತಿರಲಿ, ನಾವು ಮುಂದಿನ ಜನಾಂಕ ಎಷ್ಟು ಆಸ್ತಿ ಬಿಟ್ಟು ಹೋಗ್ತೀವಿ, ಎಷ್ಟು ದುಡ್ಡು ಬಿಟ್ಟು ಹೋಗ್ತೀವಿ, ಎಷ್ಟು ವಜ್ರ ವೈಡೂರ್ಯ ಬಿಟ್ಟು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಒಳ್ಳೆಯ ಪರಿಸರವನ್ನು ಬಿಟ್ಟು ಹೋಗ್ತೀವಿ ಅಂತಕ್ಕಂಥದ್ದು ಬಹಳ 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 ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕಾಗಿ ನಮ್ಮ ಪರಿಸರದ ಬಗ್ಗೆ ನಮಗೆ ಭಾಳ ಕಾಳಜಿ ಇರಬೇಕು. ಈ ಸಿಸ್ಟಮ್ ಡೆವಲಪ್ಮೆಂಟ್ ಎರಡು ಮುಖ್ಯವಾದ ಉದ್ದೇಶವು ಏನಪ್ಪ ಅಂತಂದ್ರೆ, ಜಗತ್ತಿನ ಬಡತನ ಕ್ಷೀಣಗೊಳಿಸುವುದು, ಜಗತ್ತಿನ ಬಡತನವನ್ನು ಕಡಿಮೆ ಮಾಡುವುದು ಅಥವಾ ಕ್ಷೀಣಗೊಳಿಸುವುದು. ಆಮೇಲೆ ಇನ್ನೊಂದು ಏನು ಅಂದ್ರೆ ಪರಿಸರ ಶಕ್ತಿಯನ್ನು ಹೆಚ್ಚಿಸುವುದು. ಇವೆರಡು ಮುಖ್ಯ ವಿಚಾರಗಳ ಮೇಲೆ ಕೆಲಸವನ್ನು ಮಾಡ್ತಾ ಒಟ್ಟು ಎಷ್ಟು ಗುರಿಗಳನ್ನು ಅಂತಂದ್ರೆ ಒಟ್ಟು 17 ಗುರಿಗಳನ್ನು ಹೊಂದಿದೆ. ಯಾವುದು? ಸಸ್ಟೈನಬಲ್ ಡೆವಲಪ್ಮೆಂಟ್. ಎರಡು ಉದ್ದೇಶಗಳನ್ನು, ಘನ ಉದ್ದೇಶಗಳನ್ನು ಹೊಂದಿದ್ದು 17 ಗುರಿಗಳನ್ನು ಹೊಂದಿದೆ. ಈ ಹದಿನೇಳು ಗುರಿಗಳನ್ನು ವಿಶ್ವಸಂಸ್ಥೆಯ ಏನು ಸದಸ್ಯ ರಾಷ್ಟ್ರಗಳದ ಅವೆಲ್ಲ ಅಡಾಪ್ಟ್ ಮಾಡ್ಕೊಂಡವು. ಯಾವಾಗಂದರೆ 2015ರಲ್ಲಿ ಅದನ್ನು ಅವುಗಳನ್ನು ಅಡಾಪ್ಟ್ ಮಾಡಿಕೊಂಡವು. ಏನಂದ್ರೆ ಈ ಎಲ್ಲ ಗುರಿಗಳನ್ನು 2030ರೊಳಗಾಗಿ ಸಾಧಿಸಬೇಕು ಅಂತಕ್ಕಂಥ ಗುರಿಯನ್ನು ಹಾಕ್ಕೊಂಡಿದ್ದೆವು. ಅಂದರೆ 15 ವರ್ಷದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂಥೇಳಿ ನಾವು ಅವುಗಳನ್ನು
ಕರಿತೀವಿ. ಓಕೆ ನೋಡ್ರಿ, ಮೊದಲು 1992 ನಿಮ್ಗೆ ಗೊತ್ತಿರ್ಬೋದು, 1992 ಏನಾಗ್ತದಂದ್ರೆ ವರ್ಲ್ಡ್ ಅರ್ಥ್ ಸಮಿಟ್ ಆಗ್ತದೆ. ವರ್ಲ್ಡ್ ಅರ್ಥ್ ಸಮಿಟ್ ಅಂದ್ರೆ ವಿಶ್ವ ಭೂ ಶೃಂಗ ಸಮ್ಮೇಳನ ಅಂದ್ರೆ ಗೊತ್ತಾದ ನಿಮ್ಗೆ, ವಿಶ್ವ ಭೂ ಶೃಂಗ ಸಮ್ಮೇಳನ, ವಿಶ್ವ ಭೂ ಶೃಂಗ ಸಮ್ಮೇಳನ ಆಗ್ತದೆ. ಈ ವಿಶ್ವ ಭೂ ಶೃಂಗ ಸಮ್ಮೇಳನ ಎಲ್ಲಿ ನಡೆದಿತ್ತು ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಹೇಳ್ತೀರಿ ಎಲ್ಲಿಪ್ಪ ಅಂತಂದ್ರೆ ಬ್ರಾಜಿಲ್ನ ರಿಯೋ ಡಿ ಜನೈರೋ. ಕೆಲವರು ಜಾನೈರೋ ಅಂತ ಹೇಳಿ ಉಚ್ಚಾರ ಮಾಡ್ತಾರೆ, ರಿಯೋ ಡಿ ಜನೈರೋ ಒಳಗೆ ಜರುಗುತ್ತೆ. ಅಲ್ಲಿ ಎಟ್ಟಪ್ಪ ಅಂತಂದ್ರೆ 178 ಹೆಚ್ಚು ದೇಶಗಳು ಏನು ಮಾಡ್ತಾವೆ ಅಂದ್ರೆ Agenda 21 ಅನ್ನು ಒಪ್ಕೋತಾವೆ. Agenda 21 ಅಡಾಪ್ಟ್ ಮಾಡ್ಕೋತಾವೆ, ಒಪ್ಕೋತಾವೆ. ಯಾಕಂತಂದ್ರೆ ಇಡೀ ಜಗತ್ತಿನಾದ್ಯಂತ ಒಂದು ಸುಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕು ಪರಿಸರದ ಮೇಲೆ. ಎಸ್, ಅರ್ಥ ಆಗ್ತಾ ಇದೆ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ. ಓಕೆ, ಎಸ್ ರೈಟ್, ಕ್ಲಿಯರ್. ಈ ರೀತಿಯಾಗಿ ಈ Agenda 21 ಒಳಗೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಕುರಿತಾಗಿಯೇ ಬರೆಯಲಾಗಿದೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದರೆ ಸುಸ್ಥಿರ ಅಭಿವೃದ್ಧಿ ಕುರಿತಾಗಿ ವಿಚಾರಗಳನ್ನು ಬರೆಯಲಿದೆ. ಓಕೆ, ಐ ಹೋಪ್ ಈ ಪಾಯಿಂಟ್ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಎಸ್, ಈ Agenda 21 ಅಂತಕ್ಕಂಥದ್ದು ಮುಖ್ಯವಾಗಿ ಏನು ಮಾಡ್ತದೆ ಅಂತಂದರೆ, Agenda 21 ಗೊತ್ತಿರಬೇಕು ನೋಡೋ ಪ್ರಶ್ನೆ ಇದೆ. Agenda 21 ಅದಕ್ಕೆ ರಿಲೇಟ್ ಆಯ್ತು ಅಂತ ಹೇಳಿರಲ್ಲ. Agenda 21 ಅನ್ನೋದು ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ವಿಶ್ವಸಂಸ್ಥೆಯಿಂದ ಬಂಧಿತವಾದಂಥ ಒಂದು ಕ್ರಿಯಾ ಯೋಜನೆ ಇದು. ಓಕೆ, ಇನ್ನು ಮುಖ್ಯವಾಗಿ ಇಲ್ಲಿ ನಾವು ಇನ್ನೊಂದೇನು ಗಮನಿಸಬೇಕು ಅಂತಂದರೆ, ಎಸ್ Agenda 21 ಇಲ್ಲಿ ಕೆಲವೊಂದು ಟಾಪಿಕ್ಗಳು ಬರ್ತವೆ. ಎಷ್ಟು ಅಂತಂದರೆ 351 ಪೇಜ್ದಲ್ಲಿ ಕೆಲವೊಂದು ಟಾಪಿಕ್ ಬರ್ತವೆ ಟೋಟಲ್. ಈ Agenda 21 ಅನ್ನೋದು 351 ಪೇಜ್ಗಳ ಒಂದು ಡಾಕ್ಯುಮೆಂಟ್ ಇದು. ಇಲ್ಲಿ 40 ಅಧ್ಯಾಯಗಳು ಬರ್ತವೆ, 40 ಚಾಪ್ಟರ್. ಇವುಗಳನ್ನು 4 ಸೆಕ್ಷನ್ಗಳಾಗಿ ಡಿವೈಡ್ ಮಾಡಲಾಗಿದೆ. ಓಕೆ, Agenda 21 ಸಸ್ಟಮಲ್ ಡೆವಲಪ್ಮೆಂಟ್ ಕುರಿತಾಗಿ ಬರೀತದೆ ಈ Agenda 21. 351 ಪೇಜ್ಗಳ ಒಂದು ಡಾಕ್ಯುಮೆಂಟ್ ಇದೆ ಇದು. ಇಲ್ಲಿ ಈ 351 ಪೇಜನ್ನು 40 ಚಾಪ್ಟರ್ಗಳಾಗಿ ಡಿವೈಡ್ ಮಾಡಲಾಗಿದೆ. ಈ 40 ಚಾಪ್ಟರ್ಗಳನ್ನ 4 ಸೆಕ್ಷನ್ಗಳಲ್ಲಿ ಡಿವೈಡ್ ಮಾಡಲಾಗಿದೆ. ಇಲ್ಲಿ ಸಾಮಾಜಿಕತೆಗೆ ಮತ್ತು ಆರ್ಥಿಕತೆಗೆ ಮುಖ್ಯವನ್ನು ಕೊಡಲಿ, ಸಾಮಾಜಿಕತೆ ಮತ್ತು ಆರ್ಥಿಕತೆಗೆ ಪ್ರಾಮುಖ್ಯತೆ ಕೊಡಲಾಗಿದೆ. ಆಮೇಲೆ ನೆಕ್ಸ್ಟ್ ಸಂಪನ್ಮೂಲಗಳ ಮೇಲೆ ಕೇಂದ್ರೀಕರಣ ಮಾಡಲಾಗಿದೆ, ಸಂಪನ್ಮೂಲಗಳ ಮೇಲೆ ಕೇಂದ್ರೀಕರಣ ಮಾಡಲಾಗಿದೆ. ಆಮೇಲೆ ಇವುಗಳನ್ನ ಜಾರಿಗೆ ತರತಕ್ಕಂಥದ್ದು ಮುಖ್ಯವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೇಲೆ ಫೋಕಸ್ ಮಾಡಲಾಗಿದೆ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಎಸ್, ಆಮೇಲೆ ಇವು ಕೆಲವೊಂದು ಇದು ಬರ್ತಾವಲ್ರಿ, ಸರ್ಕಾರೇತರ ಸಂಸ್ಥೆಗಳು, ಈ ಸರ್ಕಾರೇತರ ಸಂಸ್ಥೆಗಳ ಬೆಸ್ಟ್ ಯುಟಿಲೈಸನ್ ಯಾವ ರೀತಿ ಮಾಡ್ಕೋಬೇಕು ಅಂಥೇಳಿ 4 ಸೆಕ್ಷನ್ಗಳು ಬರ್ತವೆ. ಅರ್ಥ ಮಾಡ್ಕೊಳ್ರಿ, ಸಿಂಪಲ್ ಕ್ವಶನ್ ಏನಿದೆ Agenda 21, Agenda 21 ಅದಕ್ಕೆ ಸಂಬಂಧಿಸಿದೆ, ಸುಸ್ಥಿರ ಅಭಿವೃದ್ಧಿ, ಮುಂದಿನ ಪೀಳಿಗೆಗೆ ಯಾವುದೇ ಹೊಣೆಗಾರಿಕೆ ಇಲ್ಲದಂತೆ ಸಂಪನ್ಮೂಲನ ಸರಿಯಾಗಿ ಸಂರಕ್ಷಿಸಿಕೊಳ್ಬೇಕು ಅಂತ ಹೇಳ್ತದೆ. ಇದು 2 ಉದ್ದೇಶಗಳನ್ನು ಹೊಂದಿದೆ, ಜಗತ್ತಿನ ಬಡತನವನ್ನು ಕಡಿಮೆ ಮಾಡುವುದು, ಪರಿಸರ ಶಕ್ತಿಯನ್ನು ಹೆಚ್ಚಿಸುವುದು. ಒಟ್ಟು 17 ಗುರಿಗಳು ಇಲ್ಲಿವೆ. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು 2015 ಅಡಾಪ್ಟ್ ಮಾಡಿಕೊಂಡಿದ್ದು 2030 ಈ ಗುರಿಗಳನ್ನು ಸಾಧಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡಿದೆ. 1992 ಮುಖ್ಯ ಕ್ರಿಯಾಯೋಜನೆ ಯಾವುದು ಅಂತಂದರೆ ದ್ಯಾಟ್ ಈಸ್ Agenda 21, ವರ್ಲ್ಡ್ ಅರ್ಥ್ ಸಮಿಟ್. ಬ್ರೆಜಿಲ್ನ ರಿಯೋ ಡಿ ಜನೈರೋಲಿ ನಡೆದಿರ್ತಕ್ಕಂಥ ವರ್ಲ್ಡ್ ಅರ್ಥ್ ಸಮಿಟ್ ಒಳಗೆ 178 ಹೆಚ್ಚು ದೇಶಗಳು ಇದನ್ನು ಅಡಾಪ್ಟ್ ಮಾಡಿಕೊಂಡ್ವು. ಓಕೆ, ದಿ Agenda 21 351 ಪುಟಗಳ ಒಂದು ಡಾಕ್ಯುಮೆಂಟ್ ಆಗಿದ್ದು. ಇಲ್ಲಿ 40 ಚಾಪ್ಟರ್ಗಳು ಬರ್ತವೆ, ಇದನ್ನು 4 ಸೆಷನ್ ಆಗಿ ಡಿವೈಡೇಷನ್ ಮಾಡಿದ್ವಿ. ಸಾಮಾಜಿಕತೆಗೆ ಆರ್ಥಿಕತೆಗೆ ಸಂಬಂಧಿಸಿದಂತೆ, ಸಂಪನ್ಮೂಲನ ಸಂರಕ್ಷಿಸುವುದಕ್ಕೆ ಸಂಬಂಧಿಸಿದಂತೆ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ, ಆಮೇಲೆ ಸರ್ಕಾರೇತರ ಸಂಸ್ಥೆಗಳು ಈ ಎಲ್ಲ ಚಟುವಟಿಕೆಗಳಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತವೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಓಕೆ, ಇವುಗಳ ಬಗ್ಗೆನೂ ಬಹಳ ಪ್ರಶ್ನೆಗಳು ಬಂದಿವೆ. ವಿಶ್ವ ಭೂ ಶೃಂಗ ಸಮ್ಮೇಳನ ಎಲ್ಲಿ ನಡೀತು, ಆಮೇಲೆ Agenda 21 ಏನು, ಆಮೇಲೆ ಯಾವುಗಳ ಮೇಲೆ ಫೋಕಸ್ ಮಾಡ್ತದೆ, ಈ ರೀತಿಯೆಲ್ಲ ಮೇನ್ಸ್ ಕೂಡ ಪ್ರಶ್ನೆಗಳು ಬರ್ತವೆ. ನಾನು ಬಹಳ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಮುಂದಿನ ದಿನಗಳಲ್ಲಿ ಮತ್ತೆ ಇದರ ಬಗ್ಗೆ ಹೆಚ್ಚಿನ ಡಿಸ್ಕಸ್ ಮಾಡೋಣ. ಓಕೆ ಗೈಸ್, ಥ್ಯಾಂಕ್ ಯು ಸೊ ಮಚ್. ಈ ಒಂದು ಸೆಷನ್ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿರಿ.
ನಿಮ್ಮ ಫ್ರೆಂಡ್ಸ್ಗೂ ವಿಷಯ ಗೊತ್ತಾಗಲಿ, ಶೇರ್ ಮಾಡಿರಿ, ಅನ್ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಚಿದಾನಂದ್ ಸೈನಿಂಗ್ ಆಫ್. ಬಾಯ್.